Good morning, my dear students. First of all, I would like to welcome you all to my online class. Today in this class, I am going to introduce the first poem that is prescribed in your syllabus, that is Sonnet 130, written by William Shakespeare. In this class, I am going to read the sonnet, and after reading the sonnet, I am going to give you an activity, a task that you have to complete at your homes. Okay, let us move to the next slide. Introduction to the poem Sonnet 130, written by William Shakespeare. Before going to read the sonnet, let me introduce the author first. I think most of you people are familiar with the name William Shakespeare because he is a well-known and most famous English writer of 16th century. And he has written more than 37 plays and 154 sonnets and even two long poems. So he is a very influential figure in the field of English literature. ನಿಮಗೆ ಶೇಕ್ಸ್ಪಿಯರ್ ಬಗ್ಗೆ ಸಾಕಷ್ಟು ಪರಿಚಯ ಇದೆ, ಯಾಕಂದರೆ ನಿಮ್ಮ ಸೆಕೆಂಡ್ ಇಯರ್ ಪಿ ಯು ಸಿನಲ್ಲಿ ಶೇಕ್ಸ್ಪಿಯರ್ನ ಒಂದು ಪದ್ಯವನ್ನು ಓದಿದ್ದೀನಿ, ದಟ್ ಇಸ್ ರೋಮಿಯೋ ಆ್ಯಂಡ್ ಜೂಲಿಯಟ್. ಆ್ಯಕ್ಚುಲಿ ರೋಮಿಯೋ ಅಂಡ್ ಜೂಲಿಯಟ್ ಒಂದು ಪದ್ಯ ಅಲ್ಲ, ಅದು ಶೇಕ್ಸ್ಪಿಯರ್ ಬರೆದಿರ್ತಕ್ಕಂತಹ ರೋಮಿಯೋ ಆ್ಯಂಡ್ ಜೂಲಿಯಟ್ ನಾಟಕದಿಂದ ಎಕ್ಸ್ಟ್ರಾಕ್ಟ್ ಆಯ್ದುಕೊಂಡಂತಹ ಒಂದು ಭಾಗ ಅಷ್ಟೇ. ಇಟ್ ಈಸ್ ಅ ಡೈಲಾಗ್, ಫಸ್ಟ್ ಪ್ಯಾರಾ ದಟ್ ಇಸ್ ಸೆಡ್ ಬೈ ರೋಮಿಯೋ ಆ್ಯಂಡ್ ಸೆಕೆಂಡ್ ಪ್ಯಾರಾ ದಟ್ ಇಸ್ ಸೆಡ್ ಬೈ ಜೂಲಿಯಟ್. ನಿಮಗೆ ಗೊತ್ತಿದೆ ಅದ್ರ ಬಗ್ಗೆ, ನೀವು ತಿಳ್ಕೊಂಡಿದ್ದೀರಿ. ಸೊ ಇನ್ ದಿಸ್ ಫಸ್ಟ್ ಬಿಕಾಮ್ ಕ್ಲಾಸ್ ಆಲ್ಸೋ you are studying the first poem that is written by William Shakespeare, and the title of that poem is Sonnet 130. You can ask me, sir, what is a sonnet? Please don't get confused, my dear students. Sonnet is a kind of a poem. Adu kuda ondu reetiya padya. Yav padya? Which consists of 14 lines in it. ಯಾವ ಪದ್ಯ 14 ಸಾಲುಗಳನ್ನು ಒಳಗೊಂಡಿರುತ್ತೋ ಅಂತಹ ಪದ್ಯವನ್ನ ನಾವು ಇಂಗ್ಲಿಷ್ನಲ್ಲಿ ಸಾನೆಟ್ ಅಂತ ಕರಿತೇವೆ. ಸೊ ಶೇಕ್ಸ್ಪಿಯರ್ ಈಸ್ ಒನ್ ಆಫ್ ದ ಮೋಸ್ಟ್ ಫೇಮಸ್ ಸಾನೆಟರ್ ಇನ್ ಇಂಗ್ಲಿಷ್ ಲಿಟ್ರೇಚರ್. ಸಿ, ಶೇಕ್ಸ್ಪಿಯರ್ ಹ್ಯಾಸ್ ರಿಟನ್ 154 ಸಾನೆಟ್ಸ್ ಇನ್ ಇಂಗ್ಲಿಷ್. And Sonnet 130, ನಿಮಗೆ ಟೈಟಲ್ ನೋಡಿದ್ರೆ ಏನ್ ಸರ್ ಇದು 130 ಅಂತ ಯೂಸ್ ಮಾಡಿದ್ದಾರೆ ಅಂತ ಅನ್ಸ್ಬಹುದು. ಸಿ, ಇದನ್ನು ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ನಾನು ರೀಡಿಂಗ್ ಅಂದ್ರೆ ಪೋಯಮ್ನ ಓದೋದಕ್ಕಿಂತ ಮುಂಚೆ. ಸಿ, ಶೇಕ್ಸ್ಪಿಯರ್ ಹ್ಯಾಸ್ ರಿಟನ್ 154 ಸಾನೆಟ್ಸ್ ಆ್ಯಂಡ್ ಹಿ ಹ್ಯಾಸ್ ನಾಟ್ ಗಿವನ್ ಎನಿ ಟೈಟಲ್ ಟು ಎನಿ ಆಫ್ ದಿ 154 ಸಾನೆಟ್ಸ್ ದಟ್ ಹಿ ಹ್ಯಾಸ್ ರಿಟನ್. ಇಡೀ 154 ಸಾನೆಟ್ಗಳನ್ನು ಬರೆದ್ರೂ ಕೂಡ ಯಾವುದಕ್ಕೂ ಕೂಡ ಶೇಕ್ಸ್ಪಿಯರ್ ಶೀರ್ಷಿಕೆಯನ್ನು ಕೊಟ್ಟಿಲ್ಲ, ಟೈಟಲ್ ಅನ್ನು ಕೊಟ್ಟಿಲ್ಲ. ಸೊ ದಟ್ ಇಸ್ ವೈ ನಮ್ಮ ಅನುಕೂಲಕ್ಕೋಸ್ಕರ ಓವರ್ಆಲ್ 154 ಸಾನೆಟ್ಸ್ ಅನ್ನು ವಿ ಹ್ಯಾವ್ ಅರೇಂಜ್ಡ್ ಆಲ್ ದೋಸ್ 154 ಸಾನೆಟ್ಸ್ ನ್ಯೂಮರಿಕಲಿ like 1, 2, 3, 4, 5, 6 up to 154. And this particular sonnet which you are studying in the first year BCom, that is Sonnet 130. And now, how to understand Shakespearean sonnet? This is a big question mark. See here, before going to understand Shakespearean sonnet, first you must know
in which format you have, I mean, Shakespeare has written that sonnet. Because in English literature, there are two types of sonnets. One is Shakespearean sonnet and another one is Petrarchan sonnet. ಎರಡು ರೀತಿಯ ಸಾನೆಟ್ಗಳಿದ್ದಾವೆ ನಮ್ಮ ಇಂಗ್ಲಿಷ್ ಸಾಹಿತ್ಯದಲ್ಲಿ. ಒಂದು ಶೇಕ್ಸ್ಪಿರಿಯನ್ ಸಾನೆಟ್ ಅಂತ ಕರಿತೀವಿ, ಇನ್ನೊಂದು ಪೆಟ್ರಾರ್ಕನ್ ಸಾನೆಟ್ ಅಂತ ಕರಿತೀವಿ. ಎರಡಕ್ಕೂ ಕೂಡ ಅದರದೇ ಆಗಿರ್ತಕ್ಕಂತಹ ಸ್ವರೂಪಗಳಿದ್ದಾವೆ. ದೇ ಹ್ಯಾವ್ ದರ್ ಓನ್ ಫಾರ್ಮೆಟ್ಸ್. ಸೊ ಬಿಫೋರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ಶೇಕ್ಸ್ಪಿರಿಯನ್ ಸಾನೆಟ್, ಯು ಮಸ್ಟ್ ನೋ ಇನ್ ವಿಚ್ ಫಾರ್ಮೆಟ್ ಹಿ ಹ್ಯಾಸ್ ರಿಟನ್ ದಟ್ ಸಾನೆಟ್. ಸೊ ಹ್ಯಾವಿಂಗ್ ಸೆಡ್ ದಿಸ್, I am going to the next slide, that is the text of sonnet 130. See here, before going to read this sonnet, I am just going to briefly discuss about the structure of the Shakespearean sonnet. Shakespearean sonnet consists of each and every Shakespearean sonnet. Shakespeare ಬರೆದಿರ್ತಕ್ಕಂತಹ ಪ್ರತಿಯೊಂದು ಸಾನೆಟ್ನಲ್ಲೂ ಕೂಡ ನಾಲ್ಕು ಭಾಗಗಳಿದ್ದಾವೆ. ಯಾವುದಪ್ಪ ಅದು ನಾಲ್ಕು ಭಾಗಗಳು ಅಂತ ಅಂದ್ರೆ, ಸಿ ಹಿಯರ್, 4 + 4 + 4 + 2, ನಾಲ್ಕು ಲೈನ್ಗಳ ಒಂದು ಪ್ಯಾರಾಗ್ರಾಫ್ ಅನ್ನ ವಿ ಕಾಲ್ ಇಟ್ ಆಸ್ ಕ್ವಾಟ್ರಿಯನ್. ಈ ನಾಲ್ಕು ಸಾಲುಗಳನ್ನ ನೀವು ಸಬ್ ಸಪರೇಟ್ ಆಗಿ ಪ್ಯಾರಾಗ್ರಾಫ್ ಆಗಿ ಡಿವೈಡ್ ಮಾಡಿಕೊಂಡ್ರೆ ದಟ್ ವಿಲ್ ಬಿಕಮ್ 12 ಲೈನ್ಸ್. ಅಂಡ್ ದೀಸ್ 12 ಲೈನ್ಸ್ ಆರ್ ಫಾಲೋಡ್ ಬೈ ಲಾಸ್ಟ್ 2 ಲೈನ್ಸ್. ದೀಸ್ ಲಾಸ್ಟ್ 2 ಲೈನ್ಸ್ ಆರ್ ಕಾಲ್ಡ್ ಆಸ್ ಕಪ್ಲೆಟ್. ದಿಸ್ ಇಸ್ ಒನ್ ಆಫ್ ದಿ ಮೋಸ್ಟ್ ಯುನೀಕ್ ಅಂಡ್ ಸ್ಟ್ರೈಕಿಂಗ್ ಫೀಚರ್ ಆಫ್ ಶೇಕ್ಸ್ಪಿರಿಯನ್ ಸಾನೆಟ್. ಈ ಕಪ್ಲೆಟ್ ಭಾಗ ಏನ್ ಬರುತ್ತಲ್ವಾ, ಲಾಸ್ಟ್ 2 ಲೈನ್ಸು, ಇದು ಶೇಕ್ಸ್ಪಿರಿಯನ್ ಸಾನೆಟ್ ನ ಅತ್ಯದ್ಭುತವಾಗಿರ್ತಕ್ಕಂತಹ ಭಾಗ. ಯಾಕೆ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಆ ಇಡೀ ಪದ್ಯದಲ್ಲಿ ತನ್ನ ಅನಿಸಿಕೆಗಳನ್ನ ತಿಳಿಸಿ, ಒಂದು ವಿಷಯದ ಬಗ್ಗೆ ತನ್ನ ಅನಿಸಿಕೆಗಳು ಅಥವಾ ತನ್ನ ಒಂದು ಎಕ್ಸ್ಪೀರಿಯನ್ಸು ಮತ್ತೆ ತನ್ನ ಒಂದು ಅರ್ಥೈಕೆಯನ್ನು ತಿಳಿಸಿ, ತದನಂತರ ಕೊನೆ ಎರಡು ಸಾಲುಗಳಲ್ಲಿ ಹಿ ಚಾಲೆಂಜಸ್ ದಿ ಎಸ್ಟಾಬ್ಲಿಶ್ಡ್ ನೋಷನ್ ಆಫ್ ದಿ ವರ್ಲ್ಡ್ ಆರ್ ಹಿ ಎಕ್ಸ್ಪ್ರೆಸಸ್ ಹಿಸ್ ಓನ್ ಒಪಿನಿಯನ್ ಅಂಡ್ ಆಲ್ಸೋ ಹಿ ಚಾಲೆಂಜಸ್ ದಿ ಎಸ್ಟಾಬ್ಲಿಶ್ಡ್ ಟ್ರೂತ್ ಆಫ್ ದಿಸ್ ವರ್ಲ್ಡ್. ಕೊನೆ ಎರಡು ಸಾಲುಗಳಲ್ಲಿ ಶೇಕ್ಸ್ಪಿಯರ್ ಸಾಮಾನ್ಯವಾಗಿ ಏನ್ ಮಾಡ್ತಾನಪ್ಪ ಅಂತ, ನಮ್ಮ ಈ ಒಂದು ಸಮಾಜದಲ್ಲಿ ಸ್ಥಾಪಿತವಾಗಿರ್ತಕ್ಕಂತಹ ಒಂದು ಆ ವಿಷಯದ ಬಗ್ಗೆ ಇರ್ತಕ್ಕಂತಹ ಸತ್ಯ ಅಂತ ಏನ್ ತಿಳ್ಕೊಂಡಿದ್ದೀವಲ್ವಾ, ಆ ಸತ್ಯವನ್ನ ಅವನು ಅಲ್ಲಿ ಪ್ರಶ್ನೆಯನ್ನು ಮಾಡ್ತಾನೆ, ಇದು ಸರಿಯೇ. ತನ್ನ ಒಪಿನಿಯನ್ ಅನ್ನ ಆ ಲಾಸ್ಟ್ ಎರಡು ಸಾಲುಗಳಲ್ಲಿ ಆ ತಿಳಿಸ್ತಾನೆ. ದಟ್ ಪರ್ಟಿಕ್ಯುಲರ್ ಪಾರ್ಟ್ ಇಸ್ ಕಾಲ್ಡ್ ಆಸ್ ಕಪ್ಲೆಟ್. ಸೊ I think now you are familiar with the structure of the Shakespearean sonnet. First 4 lines, that tells something, and the next 4 lines, that is the second paragraph, and next 4 lines, that is the last paragraph. And each 4 lines, they are called as quatrain. ಈ ನಾಲ್ಕು ಸಾಲುಗಳನ್ನು ಫಸ್ಟ್ ಕ್ವಾಟ್ರಿಯನ್, ಸೆಕೆಂಡ್ ಕ್ವಾಟ್ರಿಯನ್, ಥರ್ಡ್ ಕ್ವಾಟ್ರಿಯನ್ ಅಂತ ಕನ್ಸಿಡರ್ ಮಾಡ್ತೀವಿ. ಈ ಕ್ವಾಟ್ರಿಯನ್ ಅನ್ನು, ದೀಸ್ 3 ಕ್ವಾಟ್ರಿಯನ್ಸ್ ಆರ್ ಫಾಲೋಡ್ ಬೈ ದೀಸ್ 2 ಲೈನ್ಸ್ ಕಪ್ಲೆಟ್. ದಿಸ್ ಇಸ್ ದಿ ಸ್ಟ್ರಕ್ಚರ್, ಬ್ರೀಫ್ ಸ್ಟ್ರಕ್ಚರ್ ಆಫ್ ಶೇಕ್ಸ್ಪಿರಿಯನ್ ಸಾನೆಟ್. ಅಂಡ್ ನೌ ಐ ಆಮ್ ಗೋಯಿಂಗ್ ಟು ರೀಡ್ ದ ಸಾನೆಟ್. ಲಿಸನ್ ಟು ಮೈ ರೀಡಿಂಗ್. And before going to read, I just want to say one thing to you people. See, my reading is not the best reading. Nane atyadbhutavagi odidini anta helta illa. There are so many best readings. If you go through internet, if you go through YouTube, you can find so many best readings of this poem. And I will try my level best. Please listen to my reading.
ಸಾನೆಟ್ 130 ರಿಟನ್ ಬೈ ವಿಲಿಯಂ ಶೇಕ್ಸ್ಪಿಯರ್. ಮೈ ಮಿಸ್ಟ್ರೆಸ್ ಐಸ್ ಆರ್ ನಥಿಂಗ್ ಲೈಕ್ ದ ಸನ್, ಕೋರಲ್ ಇಸ್ ಫಾರ್ ಮೋರ್ ರೆಡ್ ದನ್ ಅ ಲಿಪ್ಸ್ ರೆಡ್. ಇಫ್ ಸ್ನೋ ಬಿ ವೈಟ್, ವೈ ದನ್ ಅ ಬ್ರಷ್ ಆರ್ ಡನ್? ಇಫ್ ಏರ್ ಬಿ ವೈರ್ಸ್, ಬ್ಲ್ಯಾಕ್ ವೈರ್ಸ್ ಗ್ರೋ ಆನ್ ಅವರ್ ಹೆಡ್. I have seen roses damask, red and white, but no such roses see I in her cheeks. And in some perfumes is there more delight than in the breath that from my mistress leaks. I love to hear her speak, yet well I know that music hath a far more pleasing sound. I grant I never saw a goddess go, my mistress, when she walks, treads on the ground. And yet by heaven, I think my love as rare and as any she belied with false compare. So this is the poem. So this is my reading of the poem. And see, I just want to go to the next slide. So here is an activity. So what is the activity of today's class? See, first point, practice the reading of the poem. So what I am trying to say is, see, before going to learn any language, you must practice the reading, writing and speaking of the language. I mean, continuously. See here, ನೀವು ಪ್ರಯತ್ನವನ್ನು ಪಡ್ತಾನೇ ಇರಬೇಕು. ಒಂದು ಭಾಷೆಯನ್ನು ಕಲಿಬೇಕಾದ್ರೆ ಅದರ ರೀಡಿಂಗನ್ನು ಮಾಡಬೇಕು, ರೈಟಿಂಗನ್ನು ಮಾಡಬೇಕು, ಮಾತಾಡಬೇಕು. ಸಾಕಷ್ಟು ಆಯಾಮಗಳಿದೆ ಒಂದು ಭಾಷೆಯನ್ನು ಕಲಿಯೋದಕ್ಕೆ. So that is why I am giving an activity to you all people. See, first read the poem and reread it, practice it. ಸಾಕಷ್ಟು ಬಾರಿ ಓದು. Okay, and then after reading the poem, when you feel that, ನಿಮ್ಗೆ ಯಾವಾಗ ಅನ್ಸುತ್ತೋ, ಓ ಐ ಕ್ಯಾನ್ ರೀಡ್ ದ ಪೋಯಮ್ ಪ್ರಾಪರ್ಲಿ, ನಾನು ಚೆನ್ನಾಗಿ ಓದಬಲ್ಲೆ ಅಂತ ಯಾವಾಗ ನಿಮ್ಮ ಮನಸ್ಸಿಗೆ ಅನಿಸುತ್ತೋ, ಆವಾಗ ವಾಟ್ ಯು ಹ್ಯಾವ್ ಟು ಡೂ, ಯು ಜಸ್ಟ್ ಟೇಕ್ ಯುವರ್ ಮೊಬೈಲ್ and record your reading of that particular poem. After recording, you send that recorded audio clip to my WhatsApp number, that is 9980432541. This is an activity. Okay, my dear students, this is an activity, and this activity is to be done by each and every student in the WhatsApp. ಆ ವಾಟ್ಸಪ್ ಗ್ರೂಪ್ನಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಕೂಡ ಈ ಒಂದು ಆಕ್ಟಿವಿಟಿನ ಮಾಡಲೇಬೇಕು. ಅಂಡ್ ಆಫ್ಟರ್ ರೆಕಾರ್ಡಿಂಗ್, ಪ್ಲೀಸ್ ಸೆಂಡ್ ದಟ್ ರೆಕಾರ್ಡಿಂಗ್, ಐ ಮೀನ್ ರೆಕಾರ್ಡೆಡ್ ಆಡಿಯೋ ಕ್ಲಿಪ್ ಟು ಮೈ ವಾಟ್ಸಪ್ ನಂಬರ್ 9980432541. ಅಂಡ್ ಆಫ್ಟರ್ವರ್ಡ್ಸ್ ವಾಟ್ ಐ ವಿಲ್ ಡೂ, ಡೆಫಿನೆಟ್ಲಿ ಐ ವಿಲ್ ಲಿಸನ್ ಟು ಈಚ್ ಅಂಡ್ ಎವ್ರಿ ಒನ್ಸ್ ರೀಡಿಂಗ್. ಅಂಡ್ ಆಫ್ಟರ್ ಲಿಸ್ನಿಂಗ್ ಟು ಯುವರ್ ರೀಡಿಂಗ್, ಐ ಆಮ್ ಗೋಯಿಂಗ್ ಟು ಶೇರ್ ದ ಬೆಸ್ಟ್ ರೀಡಿಂಗ್ ಇನ್ ಯುವರ್ ಕ್ಲಾಸ್ ಇನ್ ಅವರ್ ಕಾಲೇಜ್ ವಾಟ್ಸಪ್. Okay, my dear students, so this is an activity, first activity I am giving to you. I hope you will fulfill this activity and complete this activity at your homes. And by tomorrow, naale olagade neevu ee ondu audio clip ana nanna WhatsApp number ge kalisidre, day after tomorrow I am going to share the best reading of your class with the names in the WhatsApp group. Okay, my dear students, so thank you.